ತಮಿಳುನಾಡು ಗೆ ಕಾವೇರಿ ನೀರನ್ನು ಹರಿಸ್ತಾ ಇರೋದನ್ನು ಖಂಡಿಸಿ ಜಿಲ್ಲಾ ಹಿತರಕ್ಷಣಾ ಸಮಿತಿ ಏನು ಮಂಡ್ಯ ಮತ್ತು ಮದ್ದೂರು ಬಂದ್ ಗೆ ಕರೆ ನೀಡಲಾಗಿತ್ತು. ಇದಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತ ಆಗಿತ್ತು. ಮಂಡ್ಯ ಹಾಗೂ ಮದ್ದೂರಿನಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾಗಿತ್ತು. ವಾಣಿಜ್ಯ ಚಟುವಟಿಕೆ ಸಂಪೂರ್ಣ ಸ್ಥಗಿತ ಆಗಿತ್ತು. ಆಟೋ, ಖಾಸಗಿ ಬಸ್ಸು, ಸಾರಿಗೆ ಸಂಸ್ಥೆ ಬಸ್ಸುಗಳು ರಸ್ತೆಗೆ ಇಳಿದಿರಲಿಲ್ಲ. ಇವತ್ತು ಶಾಲಾ ಕಾಲೇಜು, ಥಿಯೇಟರ್ಗಳು, ಸಿನಿಮಾ ಮಂದಿರಗಳು ಬಂದ್ ಆಗಿದ್ದು, ಬೆಂಗಳೂರು ಮೈಸೂರು ಹೆದ್ದಾರಿ ವಾಹನ ಸಂಚಾರ ಕೂಡ ಸ್ಥಗಿತ ಆಗಿದ್ದು ವಿಶೇಷವಾಗಿತ್ತು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ರನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಮಣ್ಣು ತಿಂದು ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಅವರು ರೈತರ ಬಾಯಿಗೆ ಮಣ್ಣು ಹಾಕಿದಾರಲ್ರಪ್ಪೋ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಮಧ್ಯೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಾವೇರಿ ಹೋರಾಟಕ್ಕೆ ಧುಮುಕಿದರು. ದೆಹಲಿಯಿಂದ ಬಂದ ಬಳಿಕ ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗಿ ಮಂಡ್ಯದಲ್ಲಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಕುಮಾರಸ್ವಾಮಿ. ಬಳಿಕ KRSಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು. ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ನೀರಾವರಿ ಬಗ್ಗೆ ಕನಿಷ್ಠ ಜ್ಞಾನ ತಿಳುವಳಿಕೆ ಇಲ್ಲದವರು ಅಧಿಕಾರದಲ್ಲಿದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ಕಾವೇರಿ ಬಿಕ್ಕಟ್ಟು ಸ್ಪಷ್ಟ ಉದಾಹರಣೆ. ಸುಪ್ರೀಂ ಕೋರ್ಟ್ ಆದೇಶ ನಿಜಕ್ಕೂ ಕೂಡ ದುರಾದೃಷ್ಟಕರ. ಆದರೆ ಇಲ್ಲಿ ನ್ಯಾಯಾಲಯವನ್ನು ದೂರುವಂತಿಲ್ಲ. ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡಿದ್ದು ರಾಜ್ಯ ಸರ್ಕಾರ. ಈ ಮಾತನ್ನು ನಾನು ಸರ್ವಪಕ್ಷ ಸಭೆಯಲ್ಲೇ ಒತ್ತಿ ಹೇಳಿದ್ದೇನೆ ಅಂತ ಕಿಡಿಕಾರದರು ಕುಮಾರಸ್ವಾಮಿ ಅವರು. ಮಂಡ್ಯ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಗೆ ಜೀವನಾಡಿ ಇದೆ. ನಮ್ಮ ಕಾವೇರಿಯ ಒಂದು ಜಲಾನಯ ಪ್ರದೇಶ ಏನಿದೆ, ಕಳೆದ 4-5 ವರ್ಷಗಳು ನಿರಂತರವಾಗಿ ಪ್ರಕೃತಿಯ ಒಂದು ಸಹಕಾರದಲ್ಲಿ ನಿರಂತರವಾದಂಥ ಮಳೆ ಆಗಿದ್ದರಿಂದ ನಮ್ಮ ರೈತರು ಯಾರು ಆತಂಕಕ್ಕೆ ಒಳಗಾಗಬೇಕಾದಂಥ ಪರಿಸ್ಥಿತಿ ಬರಲಿಲ್ಲ. ಆದರೆ ಈ ವರ್ಷ ಈಗಾಗಲೇ ಈ ಭಾಗದಲ್ಲಿ ನಮ್ಮ ರೈತ ಸಮುದಾಯ ಭತ್ತವನ್ನು ನಾಟಿ ಮಾಡಿದ್ದೀರಿ. ಇನ್ನೂ ಬಹುಶಃ 2 ತಿಂಗಳ ಕಾಲ ಒಂದು ತಮ್ಮ ಒಂದು ಶ್ರಮದ ಆ ಬೆಳೆಯನ್ನು ಉಳಿಸ್ಕೋಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನೀವೆಲ್ಲ ಇದ್ದೀರಿ. ಈ ಬಾರಿಯ ಒಂದು ಮಳೆಯ ಒಂದು ಕೊರತೆಯಿಂದ ತಮಿಳುನಾಡಿನ ಒಂದು ಒತ್ತಡಗಳು ಸುಮಾರು 125 ವರ್ಷಗಳಿಂದ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹಲವಾರು ಸಂದರ್ಭದಲ್ಲಿ ನಮ್ಮ ರೈತ ಸಂಘಗಳು, ಕನ್ನಡ ಪರ ಸಂಘಗಳು, ವಿಶೇಷವಾಗಿ ಇದೇ ಜಿಲ್ಲೆಯಲ್ಲಿದ್ದಂಥ ನಮ್ಮ ಜಿ ಮಾದೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಕಡೆ ನಮ್ಮ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ನಿರಂತರವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೆ. ಒಟ್ಟಿನಲ್ಲಿ KRSನಲ್ಲಿ ಕಾವೇರಿ ಕೊಳ್ಳದ ಭಾಗದಲ್ಲೇ ನೀರಿಲ್ಲ. ಇಂಥ ಟೈಮಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟ ಆದಮೇಲೂ ಕೂಡ ಪ್ರತಿಭಟನೆ ಆದರೂ ಕೂಡ ನಮ್ಮಲ್ಲಿ ನೀರಿಲ್ಲ ಅಂತ ಗೊತ್ತು, ಆದರೂ ಕೂಡ ಈಗ ಮತ್ತೆ ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಇದು ಮತ್ತೊಂದು ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿ,